ಕೇವಲ 2-3 ಲಕ್ಷ ಗಾಡಿಗೆ ಜನ ಯಾವತ್ತು ಸೀಮೆಎಣ್ಣೆ ಅಥವಾ ಕಲಬೆರಕೆ ಡೀಸೆಲ್ ಹಾಕಲ್ಲ, ಯಾಕಂದ್ರೆ ಇಂಜಿನ್ ಕೆಟ್ಟೋಗುತ್ತೆ. 2 ಲಕ್ಷದ ಗಾಡಿಗೆ ಅಷ್ಟು ಕೇರ್ ಮಾಡಬೇಕಾದ್ರೆ ಆಗ ನಿಮ್ಮ ಬಾಡಿ ಒಳಗೆ ಸಾರಾಯಿ ಅಥವಾ ಗುಟ್ಕಾ ಹಾಕೊಳ್ಳೋದಕ್ಕಿಂತ ಮುಂಚೆ ಇದನ್ನ ಯಾಕೆ ಯೋಚನೆ ಮಾಡಲ್ಲ? ಕೋಟ್ಯಾಂತರ ರೂಪಾಯಿ ಕೊಟ್ಟರು ಬಾಡಿ ಒಂದು ಪಾರ್ಟ್ ಸಿಗಲ್ಲ. ಅನ್ಕೊಳ್ಳಿ ಕಿಡ್ನಿ ಕೆಟ್ಟರೆ ಯಾರಾದ್ರೂ ಕೊಡ್ತಾರ? 1 ಕೋಟಿಯಲ್ಲಿ ಯಾರಾದ್ರೂ ತನ್ನ ಹಾರ್ಟ್ ಕೊಡ್ತಾನ? ಕೊಡಲ್ಲ. ಆದ್ರೆ 1 ಕೋಟಿಯಲ್ಲಿ 50ಕ್ಕಿಂತ ಹೆಚ್ಚು ಗಾಡಿ ಸಿಗುತ್ತೆ. ಅದಕ್ಕೆ ಗಾಡಿಗಿಂತ ಹೆಚ್ಚು ನಿಮ್ಮ ಶರೀರದ ಬಗ್ಗೆ ಯೋಚಿಸಿ. ಜಗತ್ತಿಗೆ ನೀವೊಬ್ರು ವ್ಯಕ್ತಿ ಆಗಿರ್ಬೋದು, ಆದ್ರೆ ನಿಮ್ಮ ಪರಿವಾರಕ್ಕೆ ನೀವೇ ಇಡೀ ಪ್ರಪಂಚ. ಈ ವಿಡಿಯೋನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ, ಅವ್ರ ಹೆಲ್ತ್ ನ ವ್ಯಾಲ್ಯೂ ತಿಳಿಯೋದಕ್ಕೆ ಹಾಗೆ ಫಾಲೋ ಮಾಡಿ. ಯಾಕಂದ್ರೆ ಈ ಕ್ವಶನ್ ತುಂಬಾ ಡೀಪ್ ಆಗಿದೆ. ಏನಂದ್ರೆ, ನೀವು ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ 1 ವೀಕ್ ವರೆಗೂ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ನಿಮ್ನ ಯಾರು ಹುಡುಕೊಂಡ್ ಬರ್ಬೋದು? ನಾನು ಐ, ನೀನು ಯು, ಕಾಡು ಫಾರೆಸ್ಟ್, ಬೆಟ್ಟ ಮೌಂಟೇನ್, ಹೂ ಫ್ಲವರ್, ಬೆಟ್ಟದ ಹೂ ಮೌಂಟೇನ್ ಫ್ಲವರ್. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಎಲ್ಲಿ ಇನ್ನೊಂದ್ಸಲ ಹೇಳು. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಸನ್ಲೈಟ್ ಲೆಟ್ ಕಮ್ ರೈನ್ ಲೆಟ್. ಅವ ತಪ್ಪ ದುಡಿತಿದ್ದಾಗ ಒಂದಿನಾನು ಉಪವಾಸ ಮಲಗಲಿಲ್ಲ, ಆದ್ರೆ ಇವಾಗ ನಾನ ದುಡಿಯತೀನಿ, ಒಂದೊಂದ್ ದಿನ ಉಪವಾಸ ಮಲಗ್ಬಿಡ್ತೀನಿ. ನಿಜವಾಗ್ಲು ಈ ಜೀವನ ಬಹಳ ಕಠಿಣ. ನಾರ್ಮಲ್ ಆಗಿ ಎಷ್ಟೋ ಜನ ಹುಡುಗರಿಗೆ ಫಸ್ಟ್ ಗಾಡಿ ಅವ್ರ ಅಪ್ಪ ಕೊಡಿಸಿರ್ತಾರೆ, ಬಟ್ ನಮ್ಮ ದುಡ್ಡಲ್ಲಿ ನಾವು ಒಂದು ಕಷ್ಟಪಟ್ಟು ಒಂದು ಖುಷಿಯಿಂದ ನಮ್ಮದೇ ಒಂದು ಗಾಡಿ ತಗೊಂಡು ಅದ್ರ ಮೇಲೆ ಕುತ್ಕೊಂಡು ಫಸ್ಟ್ ರೈಡ್ ಮಾಡ್ಬೇಕಾದ್ರೆ ಗಾಡಿ, ನನ್ಗದು ಮಾತು ಬರ್ತಾ ಇಲ್ಲ. ಪ್ರತಿಯೊಬ್ಬ ಹುಡುಗಂಗೂ ಬೈಕ್ ಡೆಲಿವರಿ ತುಂಬಾ ಸ್ಪೆಷಲ್ ಆಗಿರುತ್ತೆ. ನಿಮ್ ಫಸ್ಟ್ ಬೈಕ್ ಯಾವ್ದು ಅಂತ ಕಮೆಂಟ್ ಅಲ್ಲಿ ತಿಳಿಯತ್ತಾಗಿ ರೋಡ್ ಹಾಕಿದ್ರೆ ವರ್ಷಾನುಗಟ್ಟಲೆ ಬರುತ್ತೆ. ಒಬ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಲೋವರ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಸಾಲ ಗಿಲ ಮಾಡಿ ಲೋನ್ ತಗೊಂಡು ಇಂಟ್ರೆಸ್ಟ್ ಕಟ್ಕೊಂಡು ಒಂದ್ ಮನೆ ಕಟ್ತಾರೆ. ಆ ಮನೆನೇ 100 ವರ್ಷ ಬರುತ್ತೆ ಗುರು. ಅಂತದ್ರಲ್ಲಿ ನೀವು ಗೌರ್ಮೆಂಟ್ ಅವರು ಅದೇ ಮೆಟೀರಿಯಲ್ ಗಳನ್ನ ಯೂಸ್ ಮಾಡ್ಕೊಂಡು ರೋಡ್ ಮಾಡ್ತೀರಾ. ಈ ರೋಡ್ ಯಾಕೆ ಒಂದ್ ವರ್ಷನೂ ಬರೋದಿಲ್ಲ? ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತೀರಾ, ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಫೈನ್ ಹಾಕ್ತೀರಾ. ಹೆಲ್ಮೆಟ್ ಹಾಕೊಂಡು ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡು ಈ ತರ ಕಚಡ ರೋಡ್ ಗಳಿಗೆ ಬಂದು ನಾವು ಬಿದೋಗ್ಬಿಟ್ರೆ ನಮ್ಮ ಮೆಡಿಕಲ್ ಬಿಲ್ ನೀವು ಕಟ್ತೀರಾ. ಹೆವಿ ಸ್ಪೀಡ್ ಆಗಿ ಹೋಗ್ಬೇಕು, ನಾನು ವ್ಯಾಲೆಂಟಿನೋ ರಾಜ್ ತರ ರೇಸರ್ ಆಗ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ರೇಸಿಂಗ್ ಅಕಾಡೆಮಿಗಳಿದೆ, ರೇಸಿಂಗ್ ಸ್ಕೂಲ್ ಗಳಿದೆ, ಹೋಗಿ ಸೇರ್ಕೊಳ್ಳಿ. ನಿಮ್ಗೆ ಸ್ಪೀಡ್ ಬೇಕು ಅಂದ್ರೆ ಗೋಕಾರ್ಟಿಂಗ್ ಟ್ರ್ಯಾಕ್ ಗಳಿದೆ, ಹೋಗಿ ಮಾಡ್ಕೊಳ್ಳಿ. ಈ ಕೆಟ್ಟ ರೋಡ್ ಗಳಲ್ಲಿ ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗಿ ಮನೆಗೆ ಸೇರ್ಕೊಳ್ಳೋದೇ ದೊಡ್ಡ ಕಷ್ಟದ ಕೆಲಸ ಆಗಿದೆ. ಅಂತದ್ರಲ್ಲಿ ನೀವು ಸೂಪರ್ ಬೈಕ್ ನ ಇಟ್ಕೊಂಡು ಸೂಪರ್ ಸ್ಪೀಡ್ ಅಲ್ಲಿ ಹೋಗಿ ನಾನು ಮನೆಗೆ ಸೇರ್ಕೋತೀನಿ ಅಂದ್ರೆ ಸ್ವಲ್ಪ ಡೌಟೆ. ವೆಲ್ಕಮ್ ಟು ದಿಸ್ ಚಾನೆಲ್. If you like what you're hearing, please don't forget to hit the bell icon to receive notification. ಮೊನ್ನೆ ಒಂದು ವೈರಲ್ ಆಗಿರತಕ್ಕಂಥ ವಿಡಿಯೋ ನೋಡಿದೆ. ಅದರಲ್ಲಿ ಒಬ್ರು ಆಂಕರ್ ಅವರು ಒಂದು ಗ್ರೂಪ್ ಆಫ್ ಹುಡುಗಿರಿಗೆ ಪ್ರಶ್ನೆ ಕೇಳ್ತಾ ಇದ್ರು, ನೀವು ಮದುವೆ ಆಗೋ ಹುಡುಗನಿಗೆ ಎಷ್ಟು ಇನ್ಕಮ್ ಇರಬೇಕಂತೇಳಿ. ಆಗ ಆ ಹುಡುಗಿ ನಿಂತ್ಕೊಂಡು ಮಿನಿಮಮ್ 10 ಲಕ್ಷ, 5 ಲಕ್ಷ, ಲಕ್ಷ ಲಕ್ಷ ಇರಬೇಕು ಅಂತ ಹೇಳ್ತಾ ಇದ್ರು. ಅವ್ರ ಬಗ್ಗೆ ಒಂದು ಕ್ಲಾರಿಟಿ, ನೀವು ಅನ್ಕೋತಾ ಇರೋದು 100% ಸತ್ಯ. ನೀವು ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ, ಯಾಕಂದ್ರೆ ನಿಮ್ ಲೈಫ್ ನೀವೇ ಬಾಸು, ಡಿಸಿಷನ್ ಮೇಕರ್ಸ್ ನೀವೇ ಆಗಿರ್ತೀರ ನಿಮ್ ಲೈಫ್ಗೆ. ಆದ್ರೆ ಒಬ್ಬ ದುಡ್ಡಿರೋ ವ್ಯಕ್ತಿನ ನೀವು ಮದುವೆ ಆಗ್ತೀರಾ ಅಂತ ಅನ್ಕೊಳ್ಳಿ, ಅವ್ರ ಮನೆ ನೀವು ಹೋಗ್ಲೇಬೇಕು. ಆಗ ನಿಮ್ ಹತ್ರ ಏನು ಕೆಲಸ ಇಲ್ಲ, ನಿಮ್ ಹತ್ರ ಯಾವ್ದೇ ರೀತಿ ಉದ್ಯೋಗ ಇಲ್ಲ ಅಂದ್ರೆ ಅವರಪ್ಪ ಅಮ್ಮ ತಂಗಿ ತಮ್ಮ ಅವ್ರ ಫ್ಯಾಮಿಲಿ ರಿಲೇಟಿವ್ಸ್ ನಿಮ್ಮನ್ನ ಯಾವ ತರ ನೋಡ್ತಾರೆ ಹೇಳಿ? ನಿಮ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಏನ್ ಕೊಡೋದಿಲ್ಲ, ನಿಮ್ಮನ್ನೇನು ಸ್ಪೆಷಲ್ ಆಗಿ ನೋಡೋದಿಲ್ಲ, ನಿಮ್ಮನ್ನ ಅಷ್ಟೊಂದು ಗೌರವದಿಂದ ನೋಡೋದೇ ಇಲ್ಲ 100%. ಇದು ಅರ್ಥ ಮಾಡ್ಕೊಳ್ಳಿ. ಆ ದುಡ್ಡಿರೋ ವ್ಯಕ್ತಿ ಸ್ಟಾರ್ಟಿಂಗ್ 2 ಮಂತ್ಸ್ ಕೊಡೋ ರೆಸ್ಪೆಕ್ಟ್ 2 ಇಯರ್ಸ್ ಆದ್ಮೇಲೆ ನಿಮ್ಗೆ ಕೊಡೋದಿಲ್ಲ. ಯಾಕಂದ್ರೆ ಪ್ರತಿಯೊಂದಕ್ಕೂ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರ್ತೀರ. ಸಪೋಸ್ ಒಂದ್ ದಿವಸ ಆ ವ್ಯಕ್ತಿ ಮೈಂಡ್ ಸೆಟ್ ಚೆನ್ನಾಗಿದ್ರೆ ಓಕೆ, ಚೆನ್ನಾಗಿಲ್ದಿರೋ ಟೈಮ್ ಅಲ್ಲಿ ಹೋಗ್ಬಿಟ್ಟು ನೀವ್ ಏನಾದ್ರೂ ಕೇಳಿದ್ರೆ ಆ ವ್ಯಕ್ತಿ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರಬೇಕು, ನಿನ್ ಕತೆಗಳು ಕೇಳಕ್ ನಾನು ಬಂದಿಲ್ಲ ಅಂತ. ಅಂದ್ರೆ ನೀವು ನಿನ್ ಕತೆಗಳು ಕೇಳಕ್ ಬಂದಿಲ್ಲ ಅಂತೇಳಿ ಹೊರಗಡೆ ಬಂದು ಬದುಕೋ ರೀತಿ ನೀವ್ ಇರಬೇಕು. ನೀವು ಹೌಸ್ ವೈಫ್ ಆಗಿದ್ರು, ಜಾಬ್ ಮಾಡೋ ವ್ಯಕ್ತಿ ಆಗಿದ್ರು, ಜಾಬ್ ಅಥವಾ ಬಿಸ್ನೆಸ್ ಮಾಡೋ ಕೇಪಬಿಲಿಟಿ ನಿಮಗಿದೆ, ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋ ಪೊಟೆನ್ಶಿಯಲ್ ನಿಮಗಿದೆ ಅಂತ ಗೊತ್ತಿದ್ರೆ ಅವ್ರ ಬಿಹೇವಿಯರೇ ಬೇರೆ ತರ ಇರುತ್ತೆ. ಸಪೋಸ್ ನೀವ್ ಏನ್ ಮಾಡೋಕ್ಕೂ ರೆಡಿ ಇಲ್ಲ, ನಿಮಗೆ ಅವರೇ ಗತಿ ಅಂತ ಇದ್ರೆ ಅದೇನಾದ್ರೂ ಅರ್ಥ ಆಗ್ಬಿಟ್ರೆ ಅವ್ರಿಗೆ ಎಂತ ಸೂಪರ್ ಮ್ಯಾನ್ ಆಗಿದ್ರು ಕೂಡ ನಿಮ್ ಹತ್ರ ಬಿಹೇವ್ ಮಾಡೋ ರೀತಿ ಪದ್ಧತಿ ಬೇರೆನೆ ಇರುತ್ತೆ. ಲವ್ ಕೇರು ಇಲ್ಲ ಅಂದ್ರೆ ಬದುಕ್ಬಿಡ್ಬೋದು, ರೆಸ್ಪೆಕ್ಟ್ ಇಲ್ದಿರೋ ಕಡೆ ಬದುಕಕ್ ಆಗೋದಿಲ್ಲ. ಇರೋದು ಒಂದೇ ಒಂದು ಬದುಕು, ಆ ಬದುಕನ್ನ ಒಳ್ಳೆ ವ್ಯಕ್ತಿ ಜೊತೆ ಲೀಡ್ ಮಾಡಿ. ತುಂಬಾ ಈಸಿ ಅಲ್ಲ, ನಿಮ್ಮ ವಾಟ್ಸ್ಆಪ್ ಅಲ್ಲಿ, ನಿಮ್ಮ ಸ್ನಾಪ್ಚಾಟ್ ಅಲ್ಲಿ, ನಿಮ್ಮ FB ಅಲ್ಲಿ ಎಲ್ಲ ಒಂದು ನೀಟಾಗಿ ಒಂದು ಹಾರ್ಟ್ ಸಿಂಬಲ್ ಕಳಿಸ್ತಿದಂಗೆ ಅಯ್ಯೋ ಇವ್ರು ನನ್ಗೆ ಎಷ್ಟು ಇಷ್ಟಪಡ್ತಿದ್ದಾರೆ, ಅಥವಾ ಕಣ್ಣೀರ್ ಸಿಂಬಲ್ ಕಳಿಸ್ತಿದಂಗೆ ಅಯ್ಯೋ ನನಗೋಸ್ಕರ ಎಮೋಷನಲ್ ಆಗ್ಬಿಟ್ಟಿದ್ದಾರೆ, ದೇವ್ರಾಣೆ ಇಲ್ಲ, ಅವೆಲ್ಲವೂ ಸುಮ್ಮನೆ ಎಮೋಜಿಗಳ ಚೆನ್ನಾಗಿ ಕಾಣ್ತಾವಲ್ಲ ಅದಕ್ಕಂಗೆ ಅನಿಸ್ತಾ ಇರುತ್ತೆ. ಅದಂಗೆ ಇರಲ್ಲ, ಅದು ಯಾವಾಗ್ಲೂ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ತಂದೆ ತಾಯಿ ಜೊತೆ, ನಿಮ್ಮ ಎಲ್ಲ ನಿಮ್ದೊಂದು ಸರ್ಕಲ್ ಇರುತ್ತಲ್ಲ,
ಅಲ್ಲಿ ಸಿಗುವಂತ ಭಾವನೆಗಳಿದೆಯಲ್ಲ ಅದಷ್ಟೇ ನಿಜ. ಹುಡುಗರಿಗೆ ಯಾವತ್ತೂ ಮನಸ್ಸು ನೋಯಿಸ್ಬಿಡಿ, ನಿಮ್ಗೆ ಇಷ್ಟ ಇಲ್ವಾ ಅಲವೇ ಮಾಡ್ಬೇಡಿ, ದಯವಿಟ್ಟು ಹುಡುಗರ ಲೈಫ್ ಅಲ್ಲಿ ಆಟ ಆಡ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನಾನು ತುಂಬಾ ಕೇಸ್ಗಳು ನೋಡಿದೀನಿ, ಹುಡುಗಿರ್ಗೋಸ್ಕರ ಹಚ್ಕೊಂಡು ತುಂಬಾ ಡಿಪ್ರೆಸ್ಡ್ ಆಗಿ ತುಂಬಾ ಫ್ರಸ್ಟ್ರೇಟೆಡ್ ಆಗಿ ಹುಡುಗರು ಅವ್ರ ಲೈಫ್ ಮೇಲೆ ಆಸೆನೆ ಕಳ್ಕೊಬಿಟ್ಟಿರ್ತಾರೆ. ಆ ತರ ದಯವಿಟ್ಟು ಹುಡುಗಿರ್ಗೆ ಹೇಳ್ತೀನಿ, ಯಾವತ್ತು ಹುಡುಗರ್ಗೆ ಆ ತರ ಮಾಡ್ಬೇಡಿ. ಬಿಕಾಸ್ ನೀವೇ ಪ್ರಪಂಚ ಅಂತ ಹಚ್ಕೊಂಡಿದ್ದಾಗ ನೀವ್ ಆ ತರ ಯಾವತ್ತೂ ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು. ಇಷ್ಟ ಇಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡಿ, ನನಗೆ ನಿಮ್ ಇಷ್ಟ ಇಲ್ಲ, ನಾನು ಫ್ಲರ್ಟ್ ಮಾಡ್ತೀನಿ, ನನ್ ಮದ್ವೆ ಆಗೋದು, ಲವ್ ಮಾಡೋದು, ಡೀಪ್ ಆಗಿ ಹೋಗೋದು ಅವೆಲ್ಲ ಮಾಡ್ಬೇಡ ಅಂತ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ರೆ ಒಳ್ಳೇದು. ನೀವು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಪ್ರೀತಿ ಕೊಡ್ತೀರಾ, ಹಚ್ಕೊಳ್ಳೋ ತರ ಮಾಡ್ತೀರಾ, ಲಾಸ್ಟಿಗೆ ಅವ್ರಿಗೆ ಬಿಟ್ಟಿರಕ್ಕಾಗಲ್ಲ ಅಂದಾಗ ನೀವು ಬೇರೆ ಕಡೆ ಡೈವರ್ಟ್ ಆಗಿರ್ತೀರಾ. ಪಾಪ ಹುಡುಗರ ಕತೆ ಏನಾಗ್ಬೇಕು ಅಲ್ವಾ? ಹೌದು ಮ್ಯಾಮ್, ಖಂಡಿತ. ಟ್ರೂ ಲವ್ ಮಾಡ್ತಿರೋ ಹುಡುಗರಿಗೆ ಈ ಸಿಚುವೇಶನ್ ತಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಸಿಚುವೇಶನ್ ಯಾವುದು ಅಂದರೆ, ಅವ್ರ ಹುಡುಗಿ ಬೇರೆ ಹುಡುಗನ ಜೊತೆ ಮೆಸೇಜ್ ಮಾಡ್ತಿರೋದನ್ನ ಮತ್ತು ಬೇರೆ ಹುಡುಗನ ಜೊತೆ ಬೇರೆ ಥರ ಇರೋದನ್ನ ನೋಡಿದಾಗ ಹೇಗಾಗುತ್ತಂದರೆ, ಯಪ್ಪ ಆ ಟೈಮಲ್ಲಿ ಎದೆಲ್ಲೊಂದು ಸ್ಪಾರ್ಕ್ ಆಗುತ್ತೆ, ನಿಂತಲ್ಲೇ ಸತ್ತಂಗೆ ಆಗೋಗುತ್ತೆ ಅವನಿಗೆ. ಒಂದೊಂದ್ಸಲ ಹೆಂಗೆ ಅನಿಸುತ್ತಂದರೆ ಇಂಥ ಸಿಚುವೇಶನ್ನು ಯಾವ ಹುಡುಗಂಗೂ ಬರೋದೇ ಬೇಡ ಗುರು ಅಂತ ಅನಿಸ್ಬಿಡುತ್ತೆ. ಅಂದ್ರೆ ಮನೇಲಿ ಗೊತ್ತಾದಾಗ ಇಲ್ಲ ನನ್ಗೆ ಅವರೇ ಬೇಕು ಅಂತ ಫೇಸ್ ಮಾಡೋದಾದ್ರೆ ಮಾತ್ರ ಲವ್ ಮಾಡ್ಬೇಕು. ಲವ್ ಮಾಡ್ಬಿಟ್ಟು ಎರಡು ದಿನ ಮೂರು ದಿನ ಇಲ್ಲ ಬೇಡ ಮನೇಲಿ ಹೋಗ್ತಿಲ್ಲ ಅನ್ನೋದೆಲ್ಲ ಮಾಡಿ ಬ್ರೇಕಪ್ ಆಗೋದ್ಕಿಂತ ಸಿಂಗಲ್ ಆಗಿರೋದೇ ಒಳ್ಳೇದು. ಒಪ್ಸೋ ಕೆಪಾಸಿಟಿ ಇದೆ ಅಂದ್ರೆ ಮಾತ್ರ ಲವ್ ಮಾಡ್ಬೇಕು, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬಾರ್ದು, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬಾರ್ದು. ಏನೇನೋ ಆಗ್ಬಿಟ್ಟಿದ್ದೀನಿ ಬ್ರೋ ಹುಡುಗಿಗೋಸ್ಕರ, ಆದ್ರೆ ಇವತ್ತಿನವರೆಗೂ ಒಂದು ನಂಬಿಕೆ ಇದೆ, ಆ ಹುಡುಗಿ ನನಗೋಸ್ಕರ ಬಂದೇ ಬರ್ತಾಳೆ, ಯಾವತ್ತಿರಲಿ ಅವಳು ಚೆನ್ನಾಗಿರ್ಬೇಕು, ಅವಳು ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ಇದೆ. ದೇವ್ರ ಮೇಲೆ ಭಾರ ಬಿಟ್ಟಿದ್ದೀನಿ ಬ್ರೋ, ನಾನು ಪ್ರೀತಿ ನಿಜವಾದಾಗಿದ್ರೆ ಅವಳು ನನಗೆ ಸಿಕ್ಕೇ ಸಿಗ್ತಾಳೆ. ಸೈ ಕಣ್ಣಿಗೆ ನೀ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗಾರೆ ಗಳಿಗೆ ದೂರ ನೀ ನಿಂತರೆ. ಮಗ ಈ ಜೋಕ್ ಅಂತೂ ನೀನ್ ಕೇಳಲೇಬೇಕಣ. ಎಂಟಿ ಗಂಡನ ಮನೆ ಬಿಟ್ಬಿಟ್ಟು ತವರ್ ಮನೆ ಹೋಗ್ಬಿಟ್ಟಿರ್ತಾಳೆ, ಅದಕ್ಕೆ ಗಂಡ ಫೋನ್ ಮಾಡ್ತಾನೆ. ಅದಕ್ಕೆ ಮಾವ ಫೋನ್ ಇದ್ಬಿಟ್ಟು ಯಾಕ್ರಿ ಪದೇ ಪದೇ ಫೋನ್ ಮಾಡ್ತೀರಾ? ಅವಳು ಯಾವ್ದೇ ಕಾರಣಕ್ಕೂ ನಿಮ್ ಮನೆಗ್ ಬರಲ್ಲ ಅಂತ ಅಂತಾರೆ. ಅದಕ್ಕೆ ಗಂಡ ಏನಿಲ್ಲ ಮಾವ, ಅವಳು ವಾಪಸ್ ಬರೋದಿಲ್ಲ ಅಂತ ಕೇಳೋದಿಕ್ಕೆ ತುಂಬಾ ಖುಷಿ ಆಗುತ್ತೆ, ಅದಕ್ಕೆ ಪದೇ ಪದೇ ಫೋನ್ ಮಾಡಿದೆ ಅಂತಾರೆ. ಹೆಂಗಿದೆ ಮಗ ಜೋಕ್? ನೀನೇ ಬೇಕು ನೀನೇ ಬೇಕು ಅಂತ ಹೇಳಿ ಅವಳು ಹಿಂದೆ ಬಿದ್ದು ಕಾಡಿ ಬೇಡಿ ಹಠ ಮಾಡಿ ಲವ್ ಮಾಡ್ ಮದ್ವೆ. ಅದೇ ಲಾಸ್ಟ್ ಟೈಮ್ ಅವಳಿಗೆ ಐ ಲವ್ ಯು ಅಂತ ಯಾವಾಗ ಹೇಳಿದೆ ಅಂತ ನೆನ್ಪಿದ್ಯಾ? ನೆನಪೇ ಇಲ್ಲ ಅಲ್ಲ. ಮದುವೆಗೆ ಮುಂಚೆ ಒಂದ್ಸಲ ಅವಳು ಐಲೆ ಬೀಳಿ ಅಂತ ಕಾಯ್ತಾ ಇದ್ದೆ, ಏಕೆ ಇವಾಗ ಅವಳು ನೋಡಿದ್ರೆ ಹೇಳ್ಬೇಕು ಅಂತ ಅನ್ಸದಿಲ್ವಾ? ಇನ್ನೇನು ಮದುವೆ ಆಗೋಯ್ತು, ಅವಳು ನನ್ನ ಪ್ರಾಪರ್ಟಿನೇ, ಹೆಂಗ್ ಬೇಕಂಗ ಕಿಂಡಲ್ ಮಾಡ್ಕೊಂಡು ಓಡಾಡ್ಬೋದು ಅನ್ಕೊಂಡಿದ್ಯಾ? ನೋಡ್ತಾ ನೋಡ್ತಾ ಇವತ್ ನಮ್ ಜೊತೆ ಇರೋರು ನಾಳೆ ಇರಲ್ಲ, ಅದಕ್ಕೆ ನನ್ನ ಲೈಫ್ ನಿಂಗೆ ಎಕ್ಸಾಂಪಲ್. ಇವತ್ತು ಅವಳು ನಿನ್ ಜೊತೆ ಇದ್ದಾಳೆ, ಅದಕ್ಕೆ ಬೆಲೆ ಕೊಡು. ಮಗ ಈ ಜೋಕ್ ಅಂತೂ ನೀನ್ ಕೇಳಲೇಬೇಕಣ. ಎಂಟಿ ಗಂಡನ ಮನೆ ಬಿಟ್ಬಿಟ್ಟು ತವರ್ ಮನೆ ಹೋಗ್ಬಿಟ್ಟಿರ್ತಾಳೆ, ಅದಕ್ಕೆ ಗಂಡ ಫೋನ್ ಮಾಡ್ತಾನೆ. ಅದಕ್ಕೆ ಮಾವ ಫೋನ್ ಇದ್ಬಿಟ್ಟು ಯಾಕ್ರಿ ಪದೇ ಪದೇ ಫೋನ್ ಮಾಡ್ತೀರಾ? ಅವಳು ಯಾವ್ದೇ ಕಾರಣಕ್ಕೂ ನಿಮ್ ಮನೆಗ್ ಬರಲ್ಲ ಅಂತ ಅಂತಾರೆ. ಅದಕ್ಕೆ ಗಂಡ ಏನಿಲ್ಲ ಮಾವ, ಅವಳು ವಾಪಸ್ ಬರೋದಿಲ್ಲ ಅಂತ ಕೇಳೋದಿಕ್ಕೆ ತುಂಬಾ ಖುಷಿ ಆಗುತ್ತೆ, ಅದಕ್ಕೆ ಪದೇ ಪದೇ ಫೋನ್ ಮಾಡಿದೆ ಅಂತಾರೆ. ಹೆಂಗಿದೆ ಮಗ ಜೋಕ್? ನೀನೇ ಬೇಕು ನೀನೇ ಬೇಕು ಅಂತ ಹೇಳಿ ಅವಳು ಹಿಂದೆ ಬಿದ್ದು ಕಾಡಿ ಬೇಡಿ ಹಠ ಮಾಡಿ ಲವ್ ಮಾಡ್ ಮದ್ವೆ. ಅದೇ ನನ್ನ ಲೈಫಲ್ಲಿ ಒಬ್ರು ಬಂದಿದ್ರು, ತುಂಬಾನೇ ನಂಬಿದ್ದೆ ಅವ್ರನ್ನ, ಅವರು ಹೇಳ್ತಿದ್ರು ಲೈಫ್ ಲಾಂಗ್ ಜೊತೆಲಿ ಇರ್ತೀನಿ ಅಂತ. ಕೇಳೋದ್ ಮರ್ತೋಗಿದ್ದೆ ಯಾರ ಜೊತೆ ಅಂತ. ಏನ್ ಪಾಯಿಂಟ್ ನೋಡೋಣ, ಹುಲಿ ನೋಡಿದ್ರೆ ಮಕ್ಕಳೆಲ್ಲ ಓಡೋಗ್ತಾರೆ, ಹುಲಿವೇ ಸಾಕು ಬಂದ್ರೆ ಜೊತೆಲೆ ಡ್ಯಾನ್ಸ್ ಮಾಡ್ತಾರೆ. ಈ ಜಗತ್ತೇ ಅಷ್ಟೇ ಕಣ, ಮುಖಕ್ಕೆ ಬೆಲೆ ಇಲ್ಲ ಮುಖವಾಡಕ್ಕೆ ಬೆಲೆ. ಇವತ್ತು ಲೈಫ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದೀವಿ ಅಂತ ಅಂದ್ರೆ, ಕಷ್ಟ ಆದ್ರೂ ಕೆಲವ್ರನ್ನ ನಮ್ಮ ಲೈಫ್ ಇಂದ ಬಿಟ್ಕೊಡೋದೇ ಒಳ್ಳೇದು ಅನ್ಸುತ್ತೆ. ಅವರಿಗೇನೋ ಪಾಠ ಕಲಿಸ್ಬೇಕು ಅಂತಲ್ಲ, ಆದ್ರೆ ಫೈನಲಿ ನಮ್ಮ ಪಾಠನ ನಾವು ಕಲ್ತಿದೀವಿ ಅಂತ. ನಾನ್ ಮಾಡಿರೋ ತಪ್ಪೇನ್ ಗೊತ್ತಾ? ನಾನ್ ನಿಂಗ್ ಟೈಮ್ ಕೊಡ್ತಿದ್ದೆ, ನಿನ್ ಬೇರೆದವ್ರ ಟೈಮ್ ಕೊಡ್ತಿದ್ಯಾ? ನಾಳೆ ಅವರು ಮತ್ತೊಬ್ಬ ಟೈಮ್ ಕೊಟ್ಟಾಗ ಇವಾಗ ನಂಗಾಗೋ ನೋವು ನಾಳೆ ನಿಂಗಾಗುತ್ತೆ. ಮಾತು ಮುರಿದೆ ಮಾತಾಡದೆ ನಾವ್ ಇಷ್ಟಪಡೋರ್ಗಿಂತ ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ಇದ್ರೆ ನಮ್ ಲೈಫ್ ಚೆನ್ನಾಗೇ ಇರುತ್ತೆ. ಅರ್ಥ ಆಯ್ತಾ? ನಮ್ ಖುಷಿಗೆ ನಾವ್ ಖುಷಿ ಪಡೋದಕ್ಕಿಂತ
ನಮ್ಮವ್ರ ಖುಷಿಗೆ ನಾವು ಖುಷಿ ಪಟ್ರೆ ಜೀವನ ತುಂಬಾನೇ ಖುಷಿಯಾಗಿರುತ್ತೆ. ಜೀವನ ಜೀವನ ಏರುಪೇರಿನ ಗಾಯನ ಏರುಪೇರಿನ ಗಾಯನ. ಒಮ್ಮೆ ನೋವು ಒಮ್ಮೆ ನಲಿ. ಒಬ್ಬ ಹುಚ್ಚು ಪ್ರೇಮಿ ಹೇಳದಂತೆ ತನ್ನ ಗೆಳತಿಗೆ, ನನ್ನ ಸಾವಿನ ಮೆರವಣಿಗೆ ಹೊರಟಾಗ ಕಿಟಕಿಯಲ್ಲಿ ನಿಂತು ನೋಡು, ಹೂವು ದುಬಾರಿ ಎನಿಸಿದರೆ ಕಲ್ಲನ್ನಾದರೂ ಎಸೆದು ಬಿಡು ಗೆಳತಿ ಅಂತ ಹೇಳ್ತಾನಂತೆ. ಅಂದರೆ ಈ ಗಂಡುಮಕ್ಕಳ ಪ್ರೀತಿ ಎಷ್ಟು ಪವಿತ್ರವಾಗಿರತ್ತಂದರೆ, ಅವರು ಕೊನೆ ಉಸಿರು ಬಿಡೋ ಸಂದರ್ಭದಲ್ಲೂ ಸದಾ ತನ್ನ ಗೆಳತಿನ ನೆನೆಸ್ಕೊಂಡೇ ಉಸಿರನ್ನು ಬಿಡ್ತಾರೆ. ಯಾರೋ ಒಬ್ರು ಅಂತ ಹೇಳಕ್ಕೋಗ್ಬೇಡಿ, ಪ್ರತಿಯೊಬ್ಬರು ಹುಡುಗರು ಹಾಗೆ. ಇವರು ಈ ಕಾಲದಲ್ಲಿ ಯಾರನ್ನೂ ಜಾಸ್ತಿ ಪ್ರೀತಿನೂ ಮಾಡಕ್ಕೆ ಹೋಗ್ಬೇಡಿ, ಯಾರನ್ನೂ ಜಾಸ್ತಿ ಕೇರು ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಅವ್ರನ್ನ ಬಿಟ್ಟು ನೀವಿರಲ್ಲ ಅಂತೇನಾದರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ನಿಮ್ಮನ್ನ ಎಷ್ಟು ಕೀಳಾಗಿ ನೋಡ್ತಾರೆ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಖುಷಿಗೋಸ್ಕರ ನೀವು ಬದುಕಿ. ಬಲವಂತವಾಗಿ ಮಾತಾಡ್ಸೋ ಬಿಟ್ಬಿಡಿನಿ ನಾನು. ನನ್ನ ಮನಸ್ಸಿಗೆ ನೋವಾದ್ರೂ ಪರವಾಗಿಲ್ಲ, ನನ್ನಿಂದ ಅವಳಿಗೆ ಹಿಂಸೆ ಆಗಬಾರ್ದು. ಎದೆ ಮೇಲೆ ಕೈಟ್ಕೊಂಡಿರು ಪ್ಲೀಸ್. ಹುಡುಗಿನ ಬೇರೆ ಇನ್ನೊಬ್ಬ ಜೊತೆ ನೋಡಿದಾಗ ಎದೆ ಚುತ್ತಂಗ್ ಅನ್ಸಲ್ವೇ? ನಾವು ಈ 1000 ಜನ ಒಟ್ಟಿಗೆ ಚಾಕು ತಗೊಂಡು ಮೈಕೆಲ್ಲ ಚುಚ್ಚಿದ್ರೆ ಹೇಗಾಗುತ್ತೋ? ಹುಡುಗರು ಅವ್ರ ಅಮ್ಮಂದಿರ್ನ ಯಾಕೆ ತುಂಬಾ ಇಷ್ಟ ಪಡ್ತಾರೆ ಗೊತ್ತಾ? ಆ ಒಂದು ಹೆಣ್ಣಾದ್ರೂ ಅವರಿಗೆ ಮೋಸ ಮಾಡಲ್ವಲ್ಲ. ¡Con fuerza, muchachos!